ಹಲೋ ಫ್ರೆಂಡ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ರುಚಿಕರವಾದ ಎಲೆಕೋಸಿನ ಮಸಾಲೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಹಾಗೆ ಯಾವ ರೀತಿ ಮಾಡೋ ವಿಧಾನ ಅಂತಲೂ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಕೊಳ್ಬೇಕು. ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಸಾಸಿವೆನ ಹಾಕ್ಕೋಬೇಕು. ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಮೆಂತ್ಯನ ಹಾಕ್ಕೋಬೇಕು. ಇವೆರಡನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಹುರ್ಕೊಂಡಿದ್ದಾಗಿದೆ. ಮೆಂತ್ಯನೂ ಸಹ ಹೊಂಬಣ್ಣಕ್ಕೆ ತಿರುಗಿದೆ, ಸಾಸಿವೆ ಸಹ ಸಿಡಿತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಹುರಿದಿಟ್ಟಿರೋಂಥ ಸಾಸಿವೆ ಮತ್ತು ಮೆಂತ್ಯನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮೆಂತ್ಯ ಮತ್ತು ಸಾಸಿವೆ ಎರಡು ಕಹಿ ಇರೋದ್ರಿಂದ ನಾವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಮೆಂತ್ಯ ಸಾಸಿವೆ ಜೊತೆಗೆ ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ, ಹಾಗೆ ಖಾರಕ್ಕೆ ತಕ್ಕಂತೆ ಒಂದು ಐದು ಹಸಿರು ಮೆಣಸಿನಕಾಯಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಈ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಹಸಿ ಜೀರಿಗೆ, ಇದನ್ನು ಹುರಿದಿಲ್ಲ. ಹಾಗೆಯೇ ಹಾಕ್ಕೊಳ್ಳೋಣ ಈಗ ಜಾರಿಗೆ ಕೊಬ್ಬರಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀರು ಹಾಕಿ ರುಬ್ಕೋಬೇಕು. ನಾನು ಹಸಿ ಕೊಬ್ಬರಿನ ದಪ್ಪನಾಗಿ ಹಾಕಿರೋದ್ರಿಂದ ಮೊದಲು ನೀರು ಹಾಕದೆ ಡ್ರೈ ಆಗಿ ರುಬ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು. ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಬಿರೋ ಅಂಥ ಮಸಾಲೆ ರೆಡಿ ಆಯಿತು. ಈಗ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾವು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಎಲೆಕೋಸನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಹಾಗೆ ತೊಳೆದಿಟ್ಕೊಳ್ಬೇಕು. ನಾನೊಂದು ಅರ್ಧ ಕೆ ಜಿಯಷ್ಟು ಎಲೆಕೋಸನ್ನು ತೊಗೊಂಡು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಇದನ್ನು ಕಟ್ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕಿ ಎರಡರಿಂದ ಮೂರು ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇದನ್ನು ಉದ್ದದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಬೇಡ ಅಂದರೆ ನೀವು ಚಿಕ್ಕದಾಗಾದರೂ ಕಟ್ ಮಾಡಿಟ್ಕೊಳ್ಬೋದು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ. ಇಷ್ಟನ್ನು ಫುಲ್ಲು ಲೋ ಫ್ಲೇಮಲ್ಲಿ ನಾವು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹೊಂಬಣ್ಣಕ್ಕೆ ತಿರುಗಿದೆ. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡದು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸಹ ಬಳಸ್ಬೋದು. ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯಗಳಿಗೆ ಈರುಳ್ಳಿನ ಜಾಸ್ತಿ ಸಹ ನೀವು ಬಳಸ್ಬೋದು, ಇಷ್ಟಪಡೋದಾದರೆ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಎಲೆಕೋಸನ್ನ ಹಾಕ್ಕೊಳ್ಳೋಣ. ಇದನ್ನು ಸಹ ನಾವು ಒಂದು 5-10 ನಿಮಿಷದವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೋದು. ಒಂದು 2 ನಿಮಿಷ ನಾವು ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಈ ಎಲೆಕೋಸನ್ನು ತೊಳೆದೇ ಹಾಕ್ಕೊಳ್ಳಿ, ಹಾಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೀರಿ, ಆಗ ಕ್ಲೀನ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ತಿರುಕೊಳ್ಳೋಣ. ಈಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ತಿರುಕೊಟ್ಟಿದ್ದೆ. ನನ್ನ ಕೈ ಬಿಡದೆ ತಿರುಕೊಡ್ತಾನೆ ಇದ್ದೆ. ಇದರಲ್ಲಿ ನೀರಿನಂಶ ಇನ್ನೂ ಇದೆ, ಫುಲ್ಲು ಡ್ರೈ ಆಗಿಲ್ಲ, ಅದರಿಂದಾಗಿ ನಾನು ನೀರು ಹಾಕ್ತಾ ಇಲ್ಲ. ಹಾಗೆ ಇನ್ನೊಂದು 2 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಮುಚ್ಚಿಡೋಣ. ಹಾಗೇ ಬೇಯುತ್ತೆ. ಅಕಸ್ಮಾತ್ ಏನಾದರೂ ನಮಗೆ ಫುಲ್ಲು ಡ್ರೈ ಆಗಿಬಿಟ್ರೆ ಇದು ನೀರಿನಂಶ ಕಡಿಮೆ ಆಗಿ ಆಗ ನೀರು ಹಾಕ್ಕೋಬೋದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಉಪ್ಪು ಈ ಎಲೆಕೋಸ್ಗೂ ತುಂಬಾ ಕಡಿಮೆ ಇಳಿಯುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ.
ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ನಾನು ಈ ಮೊದಲೇ ವಿವಿಧ ರೀತಿಯ ಎಲೆಕೋಸಿನ ಪಲ್ಯಗಳನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡ್ಬೋದು, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಸಹ ನೋಡ್ಬೋದು. ತುಂಬಾ ಒಳ್ಳೆ ರೆಸಿಪಿ ಇದು, ಚೆನ್ನಾಗಿ ಈಸಿಯಾಗಿ ಆಗುತ್ತೆ. ನಾನು ಈ ಮೊದಲೇ ತೋರಿಸಿದ್ದೀನಿ. ಈಗ ಒಂದು 2 ನಿಮಿಷ ಮುಚ್ಚಿಡೋಣ. ನೋಡಿ, ಮಧ್ಯದಲ್ಲಿ ನನಗೆ ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಅದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ತಿರುಗಿಕೊಟ್ಟಿದ್ದೀನಿ. ಈಗ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಬೆಂದರೆ ಸಾಕು, ಇದು ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 2-3 ನಿಮಿಷಗಳವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಇರಬೇಕು ಅಂತಂದರೆ ನೀವು ಆ ರೀತಿ ಮಾಡ್ಕೋಬೋದು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಊಟದ ಜೊತೆ ಸೈಡ್ ಡಿಶಾಗಿ ತಿನ್ನಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾನು ಊಟದ ಜೊತೆ ಸೈಡ್ ಡಿಶಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕಲ್ಲ. ಇದನ್ನು ಒಂದು 2 ನಿಮಿಷ ನಾವು ಹೀಗೇ ಲಿಡ್ ಕ್ಲೋಸ್ ಮಾಡಿದ್ರೇ ಹಾಗೆ ಹಿಂಗ್ಸಿದ್ರೆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು 2 ನಿಮಿಷ ಚೆನ್ನಾಗಿ ತಿರುಗಿಕೊಟ್ಟಿದ್ದೀನಿ. ರುಚಿಕರವಾದ ಎಲೆಕೋಸಿನ ಮಸಾಲ ಪಲ್ಯ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಪ್ಲೇಟ್ ಹಾಕ್ತಾ ಇದ್ದೀನಿ. ಇದನ್ನು ನಾವು ಊಟದ ಜೊತೆ ಸೈಡ್ ಡಿಶ್ಶಾಗಿ ತಿನ್ಬೋದು, ಅಥವಾ ಚಪಾತಿ ಜೊತೆನಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಡಿಫ್ರೆಂಟಾಗಿ ಒಂದ್ಸರಿ ಖಂಡಿತವಾಗ್ಲೂ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಮಾಡಿದ್ರೇ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದ್ರ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೋದು. ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಹಾಕ್ತಾ ಇಲ್ಲ. ನೋಡಿದ್ರಲ್ಲ ಎಷ್ಟು ಸುಲಭವಾಗಾಯಿತು ಅಂತ. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.